ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಇವತ್ತಿನ ವೀಡಿಯೋ ಕೂಡ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಏನು ಪ್ರಾಡಕ್ಟ್ ಅಂತ ತೋರ್ಸೋಕ್ಕಿಂತ ಮೊದಲು, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗಿದ್ದರೆ ಲೇಟ್ ಮಾಡಿಸ್ದೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ಈ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದು ಅಂದರೆ ಆರ್ಡರ್ ಮಾಡಿ ತರಿಸಿದ್ದು ಮೀಶೋದಲ್ಲಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೂ ಕೂಡ ಜಾಸ್ತಿ ಪರ್ಚೇಸ್ ಮಾಡೋದೇ ನಾನು ಮೀಶೋದಲ್ಲಿ. ಯಾಕೆ ಅಂತಂದರೆ, ಮೀಶೋದಲ್ಲಿ ಏನಾದರೂ ಒಂದು ಸ್ಪೆಷಲ್ಲಾಗಿ ಆಫರ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾನು ಅಲ್ಲಿ ಪರ್ಚೇಸ್ ಮಾಡೋದು. ಬ್ಯಾಕ್ ಸ್ಟ್ರಿಪ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸ್ಲೀವ್ಲೆಸ್ ಡ್ರೆಸ್ ಆಗಿರ್ಬೋದು ಅಥವಾ ನೀಸ್ ತನಕ ಕಾಣಿಸುವಂತಹ ಸ್ಕರ್ಟ್ ಆಗಿರ್ಬೋದು, ಅದು ಹಾಕಬೇಕಾದ್ರೆ ನಾವು ಈ ಒಂದು ಹೇರ್ ರಿಮೂವರ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಆದ್ದರಿಂದ ನಾವು ಪಾರ್ಲರ್ಗೆ ಹೋಗಿ ತುಂಬ ಖರ್ಚು ಮಾಡಿ ನಾವೇನು ಮಾಡ್ತೀವಿ ಅಂತಂದರೆ ವ್ಯಾಕ್ಸ್ ಮಾಡಿಸ್ಕೊತೀವಿ. ಅದ್ರ ಬದಲು ಈ ಥರದ ಒಂದು ಪೇಪರ್ನ ನಾವು ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಮನೇಲಿ ಈಸಿಯಾಗಿ ನಾವು ಸೆಲ್ಫ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಒಂದು ಬ್ರೌನ್ ಕಲರಲ್ಲಿರೋಂತಹ ಸ್ಟ್ರಿಪ್ಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಏನು ಅಂತ ಅಂದರೆ, ಇದು ನೀಟಾಗಿ ವ್ಯಾಕ್ಸ್ ಆಗುತ್ತೆ. ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ವ್ಯಾಕ್ಸ್ ಮಾಡಬೇಕಾದ್ರೆ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಒಂದು ಹೇರ್ ಉಳ್ಕೊಂಬಿಡತ್ತೆ. ಸೊ ಆ ಥರದ ಯಾವುದೇ ಥರದ ಒಂದು ಏನು ಅಂತಂದರೆ ಚಿಕ್ಕ ಚಿಕ್ಕ ಹೇರ್ಗಳು ಉಳಿದೇ ಇರೋ ಹಾಗೆ ನೀಟಾಗಿ ಇದು ರಿಮೂವ್ ಮಾಡುತ್ತೆ. ಇದು ಹೈ ಕ್ವಾಲಿಟಿ ಇರುವಂತಹ ಪೇಪರ್ ಆಗಿದೆ. ಮತ್ತು ಇದು ಕಲರ್ ಬಂದುಬಿಟ್ಟು ಚಾಕ್ಲೇಟ್ ಬ್ರೌನ್ ಕಲರಲ್ಲಿದೆ. ಟೋಟಲಾಗಿ ನಿಮಗೆ ಪ್ಯಾಕ್ ಆಫ್ 5 ಬರುತ್ತೆ. ಈ ಪ್ಯಾಕ್ ಆಫ್ 5ಅಲ್ಲಿ ನಿಮಗೆ ಟೋಟಲ್ ಸ್ಟ್ರಿಪ್ಸ್ ಎಷ್ಟು ಬರುತ್ತೆ ಅಂದರೆ 180 ಪೀಸಸ್ ಇರುತ್ತೆ. ಅಂದರೆ 180 ಪೀಸ್ಗಳು ಇದರಲ್ಲಿರತ್ತೆ. ಸೊ ನೀವು ಒಂದ್ಸಲ ಪರ್ಚೇಸ್ ಮಾಡಿಕೊಂಡ್ರೆ ಇದನ್ನು ನೀವು ಲಾಂಗ್ ಟೈಮ್ವರೆಗೂ ಯೂಸ್ ಮಾಡ್ಬೋದು. ಮತ್ತು ಲೆಂತ್ ಬಗ್ಗೆ ಹೇಳೋದಾದರೆ ಒಂದು ರೇಂಜಿಗೆ ಲೆಂತಾಗಿ ಚೆನ್ನಾಗೇ ಇದೆ. ಹಾಗೇ ಜೊತೆಗೆ ಏನು ಅಂತಂದರೆ, ಇದರಲ್ಲಿ ನೀವು ಹೇರ್ನ ವ್ಯಾಕ್ಸ್ ಮಾಡ್ಕೊಳೋದ್ರಿಂದ ನೀಟಾಗಿ ಇದು ಹೇರ್ ರಿಮೂವ್ ಮಾಡುತ್ತೆ. ಜೊತೆಗೆ ಏನಪ್ಪ ಅಂತಂದರೆ, ಪೇಪರ್ ತುಂಬ ಥಿಕ್ಕಾಗಿದೆ. ಹಾಗೆಯೇ ಇದರಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ, ಅಲ್ಲಿ ಡಾಟ್ 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 ಥರ ಕಾಣಿಸ್ತಾ ಇದೆ. ಅಂದರೆ ಡಾಟ್ ಡಾಟ್ ಸೈಡ್ ಎಲ್ಲಿರುತ್ತೋ ಅಲ್ಲಿ ನೀವು ಕ್ರೀಮ್ಗೆ ಯೂಸ್ ಮಾಡಬೇಕಾಗತ್ತೆ ಈ ಒಂದು ಪೇಪರ್ನ. ಸೊ ನೀವು ಮನೆಯಲ್ಲೇ ಮಾಡ್ಕೊತೀನಿ ಅಂತಂದರೆ ಈ ಒಂದು ಪೇಪರ್ ನಿಮಗೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಸುಮಾರಷ್ಟು ಜನ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಪೇಪರಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಜೀನ್ಸ್ ಕ್ಲಾತ್ಗಳಲ್ಲಿ ಯೂಸ್ ಮಾಡ್ತಾರೆ, ಅದು ರಿಮೂವ್ ಆಗುತ್ತೆ. ಬಟ್ ಏನು ಅಂತಂದರೆ, ಈ ಥರ ಪೇಪರಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಮತ್ತೆ ಹೇರ್ ಗ್ರೋತ್ ಅಂದರೆ ಹೇರ್ ಗ್ರೋತ್ ಏನಾಗುತ್ತೋ ಅದು ಆಗಲಿಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಸೊ ಆದ್ದರಿಂದ ನೀವು ಈ ಥರದ ಪೇಪರಲ್ಲಿ ನೀವು ವ್ಯಾಕ್ಸ್ ಮಾಡ್ಕೊಳೋದ್ರಿಂದ ನಿಮಗೆ ನೀಟಾಗಿ ಅದೊಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಹೇಳೋದಾದರೆ, ಮೇಡ್ ಆಫ್ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಫಾರ್ ಪ್ರೊಫೆಷನಲ್ ಯೂಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಯೂಸ್ ಆಗಿರ್ಬೋದು, ಎರಡಕ್ಕೂ ಕೂಡ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ತೀನಿ. ಈ ಒಂದು ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಬಂದುಬಿಟ್ಟು ಆಲ್ ಸ್ಕಿನ್ ಟೈಪ್ಸ್ ಆಗುತ್ತೆ. ಅಂದರೆ ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಹಾಗೆ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಎಲ್ಲ ಸ್ಕಿನ್ ಟೈಪ್ಸ್ ಅವ್ರಿಗೂ ಕೂಡ ಈ ಒಂದು ಸ್ಟ್ರಿಪ್ಸ್ ತುಂಬ ಯೂಸ್ ಆಗುತ್ತೆ. ಸೊ ಕೆಲವೊಂದು ಸ್ಟ್ರಿಪ್ಸ್ ಏನಾಗುತ್ತೆ ಅಂತಂದರೆ ಕೆಲವೊಂದು ಸ್ಕಿನ್ ಟೈಪ್ ಅವ್ರಿಗೆ ಯೂಸ್ ಆಗೋದೇ ಇಲ್ಲ. ಸೊ ಇದು ಆ ಥರ ಅಲ್ಲ, ಎಲ್ಲ ಸ್ಕಿನ್ ಟೈಪ್ಸ್ ಅವ್ರಿಗೂ ಕೂಡ ಈ ಒಂದು ಪೇಪರ್ ಯೂಸ್ ಆಗುತ್ತೆ. ಪಾರ್ಲರ್ಗೆ ಹೋಗ್ದೇ ನಾನು ಮನೆಯಲ್ಲೇ ಈ ಥರದ ವ್ಯಾಕ್ಸ್ ಮಾಡ್ಕೊತೀನಿ ಅಂದರೆ ಅವರಿಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುವಂತಹ ಒಂದು ಬೆಸ್ಟ್ ಕ್ವಾಲಿಟಿ ಇರುವಂತಹ ಒಂದು ಸ್ಟ್ರಿಪ್ಸ್ನ ನೀವು ಪರ್ಚೇಸ್ ಮಾಡ್ಬೋದು, ಅದು ಬಂದುಬಿಟ್ಟು ಮೀಶೋದಲ್ಲಿ. ಸೊ ನಿಮಗೆ ಕೇವಲ 159 ರುಪೀಸ್ಗೆ ಇದು ಸಿಗ್ತಾ ಇದೆ. ಗುಡ್ ಕ್ವಾಲಿಟಿ ಇರುವಂತಹ, ಹಾಗೆ ಪೇಪರ್ ಕೂಡ ಥಿಕ್ನೆಸ್ ಇರುವಂತಹ ಒಂದು ಸೂಪರ್ ಆಗಿರೋ ಪ್ರಾಡಕ್ಟ್ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, 159 ರುಪೀಸ್ಗೆ ಪ್ಯಾಕ್ ಆಫ್ 5 ಇರುವಂತಹ, ಅಂದರೆ ಟೋಟಲ್ 180 ಪೀಸ್ ಇರುವಂತಹ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಕೊಬೋದು. ನಿಮಗೇನಾದರೂ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಪಾರ್ಲರ್ಗೆ ಹೋಗ್ದೇನೆ ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟ್ ನಿಮಗೆ ಯೂಸ್ ಆಗುತ್ತೆ. ಸೊ ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನೀವು ಮೀಶೋದಲ್ಲಿ ಬೈ ಮಾಡ್ಬೋದು. ಈ ಒಂದು ವೀಡಿಯೋ ನಿಮಗಿಷ್ಟ ಆಗಿದೆ, ಹಾಗೆ ಈ ಒಂದು ಮಾಹಿತಿ ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂತಹ ತಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಾನು ಮಾಡುವಂತಹ ವೀಡಿಯೋದ ಮೇಲೆ ಹಾಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಕೊಡಿ ಅಂತ ಕೂಡ ಕೇಳ್ಕೊತೀನಿ. ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.